ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿವನಗರ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಶಿರಾನಗರದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಶಿರಾನಗರದ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು, ಪಿಎಸ್ಐ ಚೇತನ್ ಗೌಡ, ಶಿರಾನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಯ್ಯ, ಶಾಸಕರಾದ ಶ್ರೀ ಬಿ ಸತ್ಯನಾರಾಯಣ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಉಗ್ರೇಶ್, ರಾಜಸಿಂಹ ಹಾಗೂ ಮತ್ತಿತರ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಸಮಿತಿಯ ವತಿಯಿಂದ ಬಣ್ಣ ಎರಚುವುದು, ಸಿಡಿಮದ್ದು, ಪಟಾಕಿ ಮುಂತಾದವುಗಳನ್ನು ಸಿಡಿಸುವಾಗ ಅನ್ಯ ಮತದವರಿಗೆ, ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿ ಜಾಗರೂಕತೆಯನ್ನು ವಹಿಸತಕ್ಕದ್ದು. ಮಂಟಪದಲ್ಲಿ ಕನಿಷ್ಠ ಡೆಟಾಲ್, ಬರ್ನಾಲ್, ಆಂಟಿಸೆಪ್ಟಿಕ್ ಕ್ರೀಮ್, ಅತ್ತಿ ಮುಂತಾದ ವಸ್ತುಗಳನ್ನು ಕೂಡಿದ ಪ್ರಥಮ ಚಿಕಿತ್ಸೆ ಪಟ್ಟಿಗೆಯನ್ನು ಇಟ್ಟುಕೊಳ್ಳತಕ್ಕದ್ದು. ಗಣೇಶ ಪ್ರತಿಷ್ಠಾಪನೆಯ ದಿನದಿಂದ ಗಣೇಶ ವಿಸರ್ಜಿತ ದಿನ ಮಂಡಳಿ ವತಿಯಿಂದ ಸ್ವಯಂ ಸೇವಕರು ನೇಮಿಸಿಕೊಳ್ಳತಕ್ಕದ್ದು. ಸ್ವಯಂ ಸೇವಕರಿಗೆ ಗುರುತಾಗಿ ಟಿ ಶರ್ಟ್ ಅಥವಾ ಬ್ಯಾಡ್ಜ್ ನೀಡಿರತಕ್ಕದ್ದು. ಪೊಲೀಸ್ನರೇ ವಿಲನ್ಗಳ ತರ ಕಾಣ್ತಿದ್ರು ಅನ್ಸುತ್ತೆ ನೋಡಿ. ನೀರಿನಲ್ಲಿ ಯಾರು ಇಳಿತಾರೋ ಅವ್ರಿಗೆ ಗೊತ್ತಿರ್ತದೆ ನೀರಲ್ಲೇನು ಮೊಸಳೆ ಇದೆಯಾ, ಮೀನ್ ಇದೆಯಾ, ಏನೂ ಇಲ್ವಾ ಅನ್ನೋದು. ಓಕೆ, ಹಾಗಾಗಿ ಯಾರು ಅದನ್ನು ಅನ್ಯ ತಪಾಸೋ ಅವಶ್ಯಕತೆ ಇಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಈಗ ಎಲ್ಲರೂ ಹೇಳಿದ್ದನ್ನ ನಾನು ಮಾತಾಡೋದಾದ್ರೆ, ಇಲ್ಲಿ ಮೊದಲು ಆ ಥರ ಏನೂ ಆಗಿಲ್ಲ ಅಂದ್ರೆ ನಾವು ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಲ್ಲ, ಇಲ್ಲಿ ಲೋಕಲ್ ಕಂಡೀಷನ್ಸ್ ಅಲ್ಲದೇ ಇದ್ರೂ ಕೂಡ ಹೊರಗಡೆ ರಾಜಕೀಯದ್ದಿರ್ಬೋದು ಅಥವಾ ನಮ್ಮ ಒಂದು ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಇವೆಲ್ಲ ಕನ್ಸಿಡರ್ ಮಾಡ್ತಿರ್ತೀವಿ ಆ ಟೈಮ್ಗೋಸ್ಕರ. ಈಗ ಎರಡೂ ಕಡೆ ಅಂದರೆ ಯಾವ ಕಾಮನಲ್ಲೇ ಆಗಲಿ ಒಳ್ಳೆಯದು ಇದೆ, ಕೆಟ್ಟದೂ ಇದೆ. ಒಳ್ಳೆ ಟೈಮ್ನಲ್ಲಿ ಕೆಟ್ಟದಾಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಆಯಾ ಟೈಮಿಗೆ ಕೆಲವು ನಿರ್ಬಂಧಗಳು ಮಾಡ್ತೇವೆ. ನೋಡೋರಿಗೆ ಏನನ್ಸುತ್ತೆ, ಈಗ ಒಟ್ಟಿಗೆ ಇಟ್ಟಾಗ ಅವರು ಹೇಳಿದ್ರು ಮಂಜುನಾಥ್ ನಮ್ಗೊಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ, ಇಲ್ಲ ಅಮನುಲ್ಲಾಖಾನ ಅವರು ಹೇಳಿದರು. ಆದರೆ ಆ ಥರ ಏನೂ ಇಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ಟೈಮ್ ಬೀಂಗ್ ಅಂತೀವಲ್ಲ ಆ ಥರ ಮಾಡಿರ್ತೇವೆ, ಬಿಟ್ಟರೆ ಬೇರೇನಿಲ್ಲ. ಈ ಸಾರಿ ಕೂಡ ಓ ಸರಿ ಥರನೇ ಶಾಂತ ರೀತಿಯಿಂದ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ರಿಸ್ಟ್ರಿಕ್ಷನ್ ಮಾಡ್ತಿರ್ತವ, ಮತ್ತೆ ಯಾಕೆ ಪೊಲೀಸರ ಹಾಕಿ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ಭಾವನೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮುಸಲ್ಮಾನರು ಇರೋದೇ ಇಲ್ಲ, ಇಲ್ಲಿ ಕ್ರಿಶ್ಚಿಯನ್ಗಳು ಇರೋದೇ ಇಲ್ಲ. ನಮ್ಮ ಮಂಜು ಹೇಳ್ದಂಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮ ಏನು, ಈ ಗಣೇಶ ಗೌರಿ ಹಬ್ಬದ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಬ್ರಿಟಿಷ್ನರ ವಿರುದ್ಧ ಪ್ರಾರಂಭ ಆಯಿತು. ಅವತ್ತು ನಮ್ಮ ದೇಶದಲ್ಲಿ ನಮ್ಮ ನಮ್ಮ ಕೋಮು ಏನು ಹಿಂದೂ ಮುಸ್ಲಿಂ ಮಾನವರ ಮಧ್ಯದಲ್ಲಿ ಪ್ರಾರಂಭವಾದಂಥ ಒಂದು ಕಾರ್ಯಕ್ರಮ ಅಲ್ಲ, ಇದು ಬ್ರಿಟಿಷರ ವಿರುದ್ಧ ಪ್ರಾರಂಭ ಆದಂಥ ಈ ಒಂದು ಕಾರ್ಯಕ್ರಮ. ಆದರೆ ಇವತ್ತೇನಾಗಿದೆ ಅಂದರೆ, ಇವತ್ತು ನಮ್ಮ ನಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯಗಳು ಈ ಒಂದು ವ್ಯಕ್ತ ಆಗ್ತಾ ಇದೆ. ಇದು ನಿಜವಾಗಲೂ ಇದು ಒಂದು ಶೋಚನೀಯ ವಿಚಾರ. ಏಕೆಂದರೆ ಇವತ್ತಿನವರೆಗೂ ನಾನು ನೋಡಿದ್ದೀನಿ, ಸುಮಾರು 25-30 ವರ್ಷದಿಂದನೂ ಈ ಗಣೇಶದ ಹಬ್ಬದ ಪ್ರಯುಕ್ತ ಮತ್ತು ಮತ್ತೆ ಮುಸ್ಲಿಂ ಬಾಂಧವರು ಏನು ಹಬ್ಬಗಳು ಮಾಡ್ತಾರೋ ಅದು ಕೂಡ ಯಾವತ್ತೂ ಕೂಡ ಒಂದು ಕೋಮು ಗಲಭೆ ಆಗಿಲ್ಲ. ಬೇರೆ ವಿಚಾರದಲ್ಲಿ ಆಗಿದೆ ಬಿಟ್ಟರೆ, ಈ ಒಂದು ಮುಸಲ್ಮಾನ್ ಬಾಂಧವರು ಮಾಡಿದಂಥ ಹಬ್ಬ ವಿಚಾರದಲ್ಲಾಗಲಿ, ಹಿಂದೂಗಳು ಮಾಡಿದಂಥ ಹಬ್ಬಗಳ ವಿಚಾರದಲ್ಲಿ ಯಾವತ್ತೂ ಕೂಡ ಒಂದು ಕೋಮು ಗಲಭೆ ಖಂಡಿತ ನಡೆದಿಲ್ಲ. ಎಲ್ಲರೂ ಅವರು ಕೂಡ ನಮ್ಮ ಗಣೇಶನ ಒಂದು ಉತ್ಸವದಲ್ಲಿ ಮುಸಲ್ಮಾನ್ ಬಾಂಧವರು ಕೂಡ ನಿಂತು ಸಪೋರ್ಟ್ ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹಿಂದೂ ಹುಡುಗರು ಕೂಡ ಅವರ ಕಾರ್ಯಕ್ರಮದಲ್ಲೂ ಕೂಡ ಒಂದು ಅನುವು ಮಾಡಿಕೊಟ್ಟು ಅವ್ರ ಕಾರ್ಯಕ್ರಮಗಳಿಗೂ ಯಶಸ್ವಿ ಮಾಡಿಕೊಟ್ಟಿದ್ದು. ಗಣಪತಿ ಹಬ್ಬಗಳ ಸಂದರ್ಭಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿದ್ದು ಜ್ಞಾಪಕಕ್ಕೆ ನನಗಿಲ್ಲ. ಅದೆಂಥದೇ ಪರಿಸ್ಥಿತಿ ಬಂದರೂ ನಾವು ಶಾಂತಿ ಸಮಾಧಾನದಿಂದ ಈ ಕಾರ್ಯಕ್ರಮವನ್ನು, ದೇವರ ಕೆಲಸವನ್ನು ಮಾಡಿಕೊಂಡು, ಇದರ ಒಟ್ಟಾರೆ ಅರ್ಥ ಅಂದರೆ ದೇವರು ಒಬ್ಬನೇ. ಹೆಸರುಗಳು ಬೇರೆ ಬೇರೆ ಇರ್ಬೋದು, ಅಲ್ಲ ಅನ್ಬೋದು, ರಾಮ ಅನ್ಬೋದು, ಕೃಷ್ಣ ಅನ್ಬೋದು, ಕ್ರಿಸ್ತ ಅನ್ಬೋದು, ಹೀಗೆ ಅವರವರ ಭಾವನೆ, ಹುಟ್ಟು, ಸಂದರ್ಭ, ಪರಿಸ್ಥಿತಿ, ಈ ಭಾವನೆಗಳಿಗೆ ತಕ್ಕನಾಗಿ ಇವತ್ತು ನಾವು ಸಮಾಜದಲ್ಲಿ, ಅದು ಈ ದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸರ್ವಜನನೂ ಸ್ವತಂತ್ರರು, ಯಾರು ಯಾವುದೇ ಸಂಪ್ರದಾಯವನ್ನು, ಯಾವುದೇ ಜಾತಿ ಮತವನ್ನು ಒಪ್ಪಿಕೊಳ್ಳುವುದು
ಅದರಂತೆ ಅದರ ನೀತಿ ಸಮೀತಿಗೆ ಒಳಪಟ್ಟು ಅವರು ಬದುಕಬಹುದು ಸ್ವತಂತ್ರರಾಗಿ. ಪಾಕಿಸ್ತಾನ ಇಂಡಿಯಾ ಸಂದರ್ಭಗಳಲ್ಲಿ ಏನು ಆಯಿತು ಅದು ಒಂದು ವಿಶೇಷವಾಗಿ ದೇಶವನ್ನೇ ಒಡೆಯತಕ್ಕಂಥ ಪರಿಸ್ಥಿತಿ ಬಂತು. ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದರೆ ಮತ್ತೊಮ್ಮೆ ಅದು ನಮ್ಮಲ್ಲಿ ಪುನರಾವರ್ತನೆ ಆಗಬಾರದು. ಆ ಕಾರಣದಿಂದ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅನ್ನೋ ವ್ಯತ್ಯಾಸವನ್ನು ನಾವೆಲ್ಲರೂ ಮರೀಬೇಕಾಗ್ತದೆ. ಅಲ್ಪಸಂಖ್ಯಾತರು ಒಂದೇ, ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿರ್ಬೋದು, ಅಥವಾ ಕೀಳು ಜಾತಿಯವರು ಮೇಲು ಜಾತಿಯವರು, ಅವರಲ್ಲಿ ಮೈಯಲ್ಲಿ ಬೇರೆ ಬೇರೆ ರಕ್ತ ಏನು ಬಣ್ಣಗಳನ್ನು ಬದಲಾಯಿಸ್ಕೊಂಡಿಲ್ಲ. ಎಲ್ಲರಲ್ಲೂ ಅರಿತಾರದು ಕೆಂಪು ರಕ್ತ. ಆ ರಕ್ತದ ಸಾಮ್ಯತೆ ಒಂದೇ, ಅದರ ಕಾರ್ಯಾಚರಣೆ ಒಂದೇ. ಹಾಗಾಗಿ ನಾವೆಲ್ಲರೂ ಹೊಂದ್ಕೊಂಡು ಹೋಗುವಂಥ ಒಂದು ಯಾತಕ್ಕೆ ನಮ್ಮ ಸಮಾಧಾನಕ್ಕೆ. ಏನಿವತ್ತು ದೇವರನ್ನು ನಾವು ಯಾಕೆ ಪೂಜೆ ಮಾಡ್ತೀವಿ? ನಮಗೆ ನೆಮ್ಮದಿ ಬರಲಿ ಜೀವನದಲ್ಲಿ, ಸಮಾಧಾನ ಸಿಕ್ಕಲಿ ಅನ್ನೋ ಉತ್ಕೃಷ್ಟವಾದ ಆಶಯಗಳನ್ನು ಇಟ್ಟುಕೊಂಡು ನಾವು ಇವತ್ತು ಆ ಭಾವನೆಯಲ್ಲಿ ಬೆಳೀತಾ ಇದ್ದೇವೆ. ಎಲ್ರಿಗೂ ದೇವರು ಬೇಕು. ನಮ್ಮ ಸಮಾಧಾನಕ್ಕಾದರೂ ನಾವು ದೇವರನ್ನ ಪೂಜೆ ಮಾಡ. ಅವರವ್ರಿಗೆ ಬಿಟ್ಟಿದ್ದು, ನಮ್ಮ ರಾಜು ಹೇಳಿದ ಹಾಗೆ ಯಾರು ಯಾವ ಜಾತಿನಲ್ಲಿ ಹುಟ್ಟಬೇಕು ಅಂತ ನಾವ್ಯಾರು ಕೇಳ್ಕೊಂಡು ಅರ್ಜಿ ಹಾಕ್ಕೊಂಡು ಬಂದವರಲ್ಲ. ನಾನು ಹಿಂದೂ ಧರ್ಮದಲ್ಲಿ ಇಂಥದೇ ಜಾತಿನಲ್ಲಿ ಹುಟ್ಟಬೇಕು, ಬ್ರಾಹ್ಮಣ ಆಗೋ ಕ್ರಿಶ್ಚಿಯನ್ ಆಗೋ ಅಥವಾ ಮುಸ್ಲಿಂ ಆಗೋ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕ. ಆದರೆ ನಾವೆಲ್ಲ ಬಾಳ್ತಾ ಇರೋದು, ಬದುಕ್ತಾ ಇರೋದು, ಉಸಿರಾಡ್ತಾ ಇರೋದು, ಮಾಡ್ತಾ ಇರೋದು, ತಿಂತಾ ಇರೋದು ಎಲ್ಲ ಒಂದೇ ವ್ಯವಸ್ಥೆನಲ್ಲಿ. ಒಂದೇ ರೀತಿಯ ಆಹಾರ, ಒಂದೇ ರೀತಿಯ ಉಡುಪುಗಳು. ಈ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಇವತ್ತು ಸಮಾಜದಲ್ಲಿ ಕೆಲವೇ ಕೆಲವು ಅವನ್ನ ಆಕಸ್ಮಿಕ ಅನ್ನೋದು, ಆತುರ ಅನ್ನೋದು, ಅಥವಾ ಏನೋ ಭಾವನಾತ್ಮಕವಾಗಿ ಅವ್ರ ಮನಸ್ಸಿನಲ್ಲಿ ಇಟ್ಟಿರ್ತಕ್ಕಂಥ ಭಾವನೆಗಳನ್ನು ಎಕ್ಸ್ಪೋಸ್ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಅನ್ನೋ ಸಂತೋಷದಿಂದಲೋ ಏನೋ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಕಡೆ ಕೆಲವು ಈ ದೇಶದಲ್ಲಿ ಅನೇಕ ಘಟನೆಗಳು ಇಂದಿನಿಂದಲೂ ನಡ್ಕೊಂಡು ಬರ್ತವೆ. ಆದರೆ ಇವತ್ತು ಅದರ ಪರಿಣಾಮ ಎರಡು ಕಡೆ ನೋವನ್ನು ತಿಂದಿದ್ದೆ, ಎರಡು ಕಡೆ ಸಾವನ್ನು ಕಂಡಿದ್ದೆ, ಎರಡು ಕಡೆ ನೆಮ್ಮದಿಯನ್ನು ಕಳ್ಕೊಂಡಿದ್ದೆ. ಹಾಗಾಗಿ ಅದು ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋದನ್ನು ನಾವು ಸಾಬೀತು ಕಂಡುಕೊಂಡಿದ್ದೇವೆ, ಮಾಡಿಕೊಂಡಿದ್ದೇವೆ, ಸಾಬೀತಾಗಿದೆ, ಪ್ರೂವ್ ಆಗಿದೆ. ಅದನ್ನು ಯಾರು ಹೊಸದಾಗಿ ಟೆಸ್ಟ್ ಮಾಡಬೇಕಾಗಿಲ್ಲ, ಪರೀಕ್ಷೆ ಮಾಡಬೇಕಾಗಿಲ್ಲ. ಹಾಗಾಗಿ ನಾವು ಬದುಕಬೇಕು ನೆಮ್ಮದಿಯಾಗಿ ಇರೋವರಿಗೆ, ನಾವು ಬಾಳ್ಬೇಕು ಅನ್ನೋ ಆಶಯವನ್ನು ಇಟ್ಟುಕೊಂಡು ನಾವು ಇವತ್ತು ಕೆಲಸ ಮಾಡಬೇಕಾಗ್ತದೆ. ಅದು ದೇವರ ವಿಷಯವಾಗಲಿ, ಇನ್ನಿತರ ಯಾವುದೇ ವಿಷಯವಾಗಲಿ, ಈ ವಿಷಯವಾಗಿ ಇವತ್ತು ತಾವೆಲ್ಲ ಒಂದೇ ರೀತಿಯ ಭಾವನೆಗಳನ್ನು ಎಕ್ಸ್ಪೋಸ್ ಅಂದರೆ ಹೊರ ಹಾಕಿದ್ದೀರಿ. ನಿಮ್ಮ ಭಾವನೆಗಳಿಗೆ ಇವತ್ತು ಸ್ಪಂದಿಸಬೇಕು. ಸಮಾಜ ಸ್ಪಂದಿಸುತ್ತೆ, ಅಧಿಕಾರಿಗಳು ಸ್ಪಂದಿಸ್ತಾರೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಮುಂದೆ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸುವಂಥ ಕಡೆ ನಮ್ಮ ದೃಷ್ಟಿಕೋನ ಇಡೋಣ. ಇದರಲ್ಲಿ ಹೆಚ್ಚು ಕಡಿಮೆ ಅದು ಕೆಲವೇ ಕಿಡಿಗೇಳಿಗಳು, ಅದು ಅವರ ಮಾನಸಿಕ ಉತ್ಕೃಷ್ಟತೆ ಅಥವಾ ಅದೇನು ಹುಚ್ಚುತ್ತನೋ ಏನೋ, ಯಾವುದೋ ಒಂದು ಕ್ಷಣಕ್ಕೆ ಒಂದು ಕಡ್ಡಿಯನ್ನು ಗೀರಿ ಬೆಂಕಿಯನ್ನು ಹಚ್ಚತಕ್ಕಂಥ ಪ್ರಸಂಗಗಳು ಬಂದಾಗ, ಬರಲ್ಲ ಅಂತ ಅಲ್ಲ, ಬಂದಾಗ ಬರಬಾರ್ದು, ಬಂದಾಗ ಅದನ್ನು ಆರಿಸೋ ಅಂಥ ಶಕ್ತಿ ಎಲ್ಲ ಸಮಾಜದ ಎಲ್ಲ ಜವಾಬ್ದಾರಿಯುತ ನಾಗರಿಕರ ಕರ್ತವ್ಯ ಅಂತ ನಾವು ಅದ್ರೂ ಭಾವಿಸ್ಬೇಕಾಗುತ್ತೆ.
ಅದನ್ನ ಆರಿಸ್ತಕ್ಕಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅದನ್ನ ತಡೆ ಹೊಡ್ತಕ್ಕಂಥದ್ದಕ್ಕೆ ಪ್ರತಿಭಟಿಸೋದಕ್ಕೆ ನಾವು ತಯಾರಾಗಬೇಕು. ಅದಕ್ಕೆ ಒಂದಕ್ಕೊಂದು ಒತ್ತು ಕೊಟ್ಟು ಬೆಂಬಲವಾಗಿ ಅದಕ್ಕೆ ನಾವು ಪುಷ್ಟಿ ಕೊಡಬಾರದು. ಹಾಗಾಗಿ ಅಂತಹ ಘಟನೆಗಳು ಸಂಭವಿಸೋದು ಬಹಳಷ್ಟು ಪೂರ್ಣವಾಗಿ ಕಡಿಮೆ ಮಾಡ್ತಕ್ಕಂಥ ಅವಕಾಶ ನಮ್ಮ ಕೈಯಲ್ಲಿ. ಆ ದೃಷ್ಟಿಕೋನದಿಂದ ನಾವು ನೋಡಿಕೊಂಡು ಗಣೇಶನನ್ನು ಪೂಜೆ ಮಾಡ್ತಕ್ಕಂಥ ಅವಕಾಶ ಸರ್ವ ಜನರಿಗೂ ಬೇಕಾದಷ್ಟು ಕಡೆ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ. ಮುಸ್ಲಿಮರು ಗಣೇಶನ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ, ಪೂಜೆ ಮಾಡಿದ್ದಾರೆ. ಹಿಂದೂಗಳು ಅನೇಕ ಮುಸ್ಲಿಂ ಹಬ್ಬಗಳಲ್ಲಿ ತೊಡಗಿಸಿಕೊಂಡು ಅವ್ರ ಜೊತೆ ಬೆರೆತು ಅವ್ರ ಜೊತೆ ಅದೇನು ಏನಪ್ಪ ನಿಮ್ಮದು ನಮಾಜ್ ಮೌನಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮ ಇಲಾಖೆ ಇದೆ. ನಮ್ಮ ರಕ್ಷಣೆಯನ್ನ ನೋಡ್ಕೊಳ್ಳೋದಕ್ಕೆ ನಮ್ಮ ಆರಕ್ಷಕರಿದ್ದಾರೆ. ಅಂತಹ ತಪ್ಪುಗಳು ನಡೆದಾಗ ಅವುಗಳನ್ನ ಸಕ್ರಮಗೊಳಿಸ್ತಕ್ಕಂಥ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಅವ್ರಿಗಿದೆ. ಆ ಜವಾಬ್ದಾರಿಯನ್ನು ಅವ್ರಿಗೆ ಬಿಟ್ಟು ನಮ್ಮ ಜವಾಬ್ದಾರಿ ಏನು ದೇವರಲ್ಲಿ ಬೇಡ್ಕೊಳ್ಳೋದು, ದೈವ ಭಕ್ತಿಯನ್ನು ತೋರಿಸ್ತಕ್ಕಂಥ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ಯಾವುದೇ ಅಂತಹ ಅಸಂಘಟಿತ ಅಥವಾ ಒಂದು ರೀತಿಯ ಪ್ರಬೋಧನೆಗೆ ಒಳಗಾಗದೆ ಕಳಂಕವಾದ ಕೆಲಸಗಳಿಗೆ ಅವಕಾಶ ಕೊಡದೆ ನಿಷ್ಕಳಂಕವಾಗಿ ನಾವು ದೇವರಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಾವು ಕೆಲಸ ಮಾಡೋಣ. ಇವತ್ತು ಪ್ರಕೃತಿ ಮುಂದಿದೆ, ಮಳೆ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು ನಾನು ನೋಡ್ತಾ ಇದ್ದೇನೆ ಹೇಮಾವತಿ ನೀರನ್ನು ಒಂದೊಂದು ಅಡಿ ತಳ್ಕೊಂಡು ಬಂದ ಹಾಗೆ ನಾವು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ತಳ್ಕೊಂಡು ನೀರನ್ನೇ ನಾವು ತಳ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಅದು ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಕೆಲವು ಕಡೆ ಒಂದೊಂದು ದಿವಸ ತಗೊಂಡಿದೆ. ಹಾಗಾಗಿ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಾವೆಲ್ಲ ಅನವಶ್ಯಕವಾಗಿ ಯಾವುದೇ ಲಾಭ ಇದರಿಂದ ನಮಗೆ ಸಿಕ್ಕೋಲ್ಲ, ಲಾಭ ಇಲ್ಲ, ನಷ್ಟನೇ. ಎಲ್ಲ ರೀತಿಯಲ್ಲಿ ನೀವು ನೋಡಿಕೊಂಡ್ರು ಅದರಿಂದ ನಷ್ಟನೇ ಹೊರತು ಲಾಭ ಇಲ್ಲ. ಇಂತಹ ಕೆಲಸಗಳಿಗೆ ನಾವು ಯೋಜನೆ ಮಾಡಿ ನೆಮ್ಮದಿಯಾಗಿ ದೇವರನ್ನು ಪೂಜೆ ಮಾಡ್ತಕ್ಕಂಥ ಸದಾವಕಾಶ ಬಂದಿದೆ. ಆ ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸಿಕೊಂಡು ದೇವರಲ್ಲಿ ಬೇಡ್ಕೊಳ್ಳೋಣ. ನಮಗೊಳ್ಳೆ ಬೆಳೆ ಮಳೆ ನಮ್ಮ ಮುಂದಿನ ಬಾಳು ಹಸನಾಗಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗಣಪತಿಯ ಜೊತೆಗೆ ಇದ್ದು ಎಲ್ಲ ಮೆರವಣಿಗೆ ಮಾಡಿಸಿದ್ದೀವಿ. ಒಳ್ಳೆ ಅವರು ಒಂದು 5 ಜನ ಇದ್ದಾರೆ, 80 ವರ್ಷ 90 ವರ್ಷ ವಯಸ್ಸಾಗಿದೆ ಸರ್. ಆದರೂ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆಗೆ ಅದು ಮುಗಿಸ್ತಾರೆ ಸರ್. ಅಲ್ಲಿವರೆಗೂ ಹುಡುಗರೆಲ್ಲನೂ ಸುಸ್ತಾಗಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆದರೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೋಲಿಟ್ ಬರ್ಸು ಡೀಟೇಲ್ಸ್ ಎಲ್ಲರೂ ತಂದು ನಮಗೆ ಕೊಡಬೇಕು. ಆಮೇಲೆ ಸಾಮಾನ್ಯ ಗಣಪತಿಯಲ್ಲಿ ಪೊಲೀಸ್ ಇಲಾಖೆ ಎಷ್ಟು ಕಷ್ಟ ತಗೊಂಡು ಕರ್ತವ್ಯ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಶಾಂತ ರೀತಿಯಿಂದ ಎಲ್ಲರೂ ಸಹಕಾರದ ಮೇರೆಗೆ ಶಾಂತ ರೀತಿಯಿಂದ ಮುಗಿದಿದೆ. ಒಂದು ಸಣ್ಣ ವಿಷಯಗಳಿಗೆ ಒಂದೆರಡು ವಿಷಯಗಳು, ಯಾರೋ ಒಬ್ಬ ಎಕ್ಸ್ ಒಂದು ಫೋಟೋ ತೆಗೆದಿದ್ದ. ಫೋಟೋ ಸಾಮಾನ್ಯ, ಅದು ಅದಕ್ಕೆ ಫೋಟೋ ತೆಗೆಯುವುದು ಒಂದು ಕಾರ್ಯಕ್ರಮ, ಒಂದು ಪ್ರೋಗ್ರಾಮ್, ಒಂದು ಖುಷಿಯ ಸಂದರ್ಭ ಹೋಗ್ತಾ ಇದೆ ಅಂದಮೇಲೆ ಅದನ್ನು 100 ಜನ ಫೋಟೋ ತೆಗಿತಾರೆ. ಯಾರೋ ಒಬ್ಬರೋ ಇಬ್ಬರೋ ಅದಕ್ಕೆ ತೊಂದರೆ ಮಾಡೋದು, ಇದು ಮಾಡೋದು, ಆ ಒಂದು ಆ ಪ್ರವೃತ್ತಿಯನ್ನು ಬಿಡಬೇಕು. ಯಾಕಂದರೆ ಇಡೀ ಬಂದೋಬಸ್ತ್ ಮೇಲೆ ಆ ಒಂದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅವತ್ತು ಮಂಜು ಇದ್ರು, ಮಂಜು ಗಮನಕ್ಕೆ ಬಂದಿದ್ದೀವಿ. ಆಮೇಲೆ ಒಂದು ನಿಮ್ಗೆ ಯಾಕೆ ನಾವು ಅಡ್ಡ ಹಾಕ್ತೀವಿ, ಯಾಕೆ ನಿಮಗೆ ನಾವು ಹೇಳಿದ ರೂಟಲ್ಲಿ ಕಳಿಸ್ಕೊಡ್ತೀವಿ ಅಂದರೆ ಒಂದೇ ಉದ್ದೇಶ, ನಾವು ಪೊಲೀಸ್ ಇಲಾಖೆ ನಿಮ್ಗೆ ಯಾವ ರೂಟ್ ಕೊಟ್ಟಿರ್ತೀವಿ ಆ ರೂಟ್ಗೆ ಮಾತ್ರ ನಾವು ಬಂದೋಬಸ್ತನ್ನು ಫಿಕ್ಸ್ ಮಾಡಿರ್ತೀವಿ. ಅಲ್ಲಿ ಏನು ಆಗು ಹೋಗೋಗಲು ಆಗ್ತದೆ ಅದ್ರ ಬಗ್ಗೆ ನಾವು ಹಿಂದೆ ಮುಂದೆ ನೋಡಿನೇ ನಿಮಗೆ ಕೊಟ್ಟಿರ್ತೀವಿ. ನೀವು ಮೀನ್ ಟೈಮ್ ಬಂದಾಗ ನೀವು ಹೇಳಿದ ರೂಟಲ್ಲಿ ನಾವು ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಇದೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀವಿ. ನೀವು ಮತ್ತೆ ಬಂದು ಯಾರನ್ನು ಅದಕ್ಕೆ ನೀವು ಹಂಗೆ ಇದ್ದಾಗ ಮೊದಲೇ ನಮ್ಮ ಗಮನಕ್ಕೆ ತಿಳಿಸ್ಬೇಕು, ನಮ್ಮ ಅನುಮತಿಯನ್ನು ಪಡ್ಕೋಬೇಕು. ಇದು ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಅಲ್ಲಿ ಬಂದು ಮಧ್ಯೆ ಬಂದು ಯಾರನ್ನು ಮಂಡಳಿ ಏನು ಈಗ ಸಾಮೂಹಿಕ ಗಣಪತಿ ಏನು ಒಂದು ಕಮಿಟಿ ಮಾಡ್ತಾ ಇದ್ರ, ಆ ಕಮಿಟಿ ಅಧ್ಯಕ್ಷರು
ಸದಸ್ಯರು, ಅಲ್ಲೇನಿರ್ತಾರೆ ಟೀಮ್ ಮುಖ್ಯಸ್ಥರು, ಅವರ ಒಂದು ಅಂತಿಮ ತೀರ್ಮಾನ. ಅದನ್ನು ನಾವು ಆಮೇಲೆ ನೀವೆಲ್ಲ ಕಮಿಟಿ ಬಂದ ಮೇಲೆ ಡಿಸ್ಕಸ್ ಮಾಡ್ತೀವಿ. ಮಧ್ಯೆ ಮಧ್ಯೆ ನಾವು ಬದಲಾವಣೆ ಮಾಡೋಕ್ಕೆ ಆಗುವುದು, ಕೊನೆಯ ಹಂತದಲ್ಲಿ ಯಾವುದೇ ಬದಲಾವಣೆಗಳಿಗೆ ಅವಕಾಶ ಇಲ್ಲ. ಎಲ್ಲರೂ ಅದಕ್ಕೆ ಬದ್ಧರಾಗಿರಬೇಕು, ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲರೂ ಶಾಂತಿಯಿಂದ ಗಣಪತಿಯನ್ನು ಆಚರಣೆ ಮಾಡಬೇಕು. ಈ ಸಭೆಯಲ್ಲಿ ಮತ್ತೊಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿನಾಕಾರಣ ಉದ್ದೇಶಪೂರ್ವಕವಾಗಿ ಕೆಟ್ಟ ಆಲೋಚನೆಗಳಿಟ್ಕೊಂಡು ಯಾರೇ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಮುಲಾಜಿಲ್ಲದೆ ಕಾನೂನು ಕ್ರಮ ತಗೋತೀವಿ. ನಿಮ್ಮ ಹಿಂದೆ ನಾವಿದ್ದೀವಿ, ನಿಮ್ಗೆ ಏನು ಸಹಕಾರ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ತಾಲೂಕಾಡಳಿತದಿಂದ ನಿಮಗೆ ಸಹಕಾರ ಕೊಡ್ತೀವಿ. ಉದ್ದೇಶಪೂರ್ವಕವಾಗಿ ಯಾರೋ ಒಬ್ಬರು ಇಬ್ಬರು ಏನೋ ಕಿಡಿಗೇಡಿತನ ಮಾಡಕ್ಕೆ ಹೋದ್ರೆ ಕಿಡಿಗೇಡಿಗಳಿಗೆ ಅವಕಾಶ ಇಲ್ಲ. ಅದಂತೂ ಕಡಾಖಂಡಿತವಾಗಿ ಹೇಳ್ತೀವಿ. ನಿಮ್ಮ ಅಹವಾಲು ಏನೇ ಇದ್ರೂ ಬಿಫೋರ್ ನಮ್ಮ ಗಮನಕ್ಕೆ ತಂದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದೇನು ಒಂದು ಇದು ಮಾಡಬೇಕು ಎಲ್ಲನೂ ವ್ಯವಸ್ಥೆ ಮಾಡೋಣ. ಕೊನೆ ಹಂತದಲ್ಲಿ ಯಾರೋ ಬಂದರೂ ಅದಕ್ಕೆ ಅಡ್ಡಿ ಹಾಕೋದು, ಅವತ್ತು ಎಷ್ಟು ಒಂದು ಸಣ್ಣ ವಿಷಯಕ್ಕೆ ಅವತ್ತು ಮಂಜು ಹೇಳಿದೆ ಅವತ್ತೇನು ಅವತ್ತೆಷ್ಟು ಎಷ್ಟು ಟೆನ್ಷನ್ ಆಯಿತು ಅಂತಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಯಾರೋ ಒಬ್ಬರು ವಿರ ಮಾಡಿದ್ದಕ್ಕೆ ಒಬ್ಬರಿಗೆ ಇವ್ರಿಗೆ ಗೊತ್ತಾಗೋದಿಲ್ಲ. ಬಹುಸಂಖ್ಯಾತರಿಗೆ, ಬಹುಜನರಿಗೆ, ಅದರಲ್ಲಿ ಏನು ಕಾರ್ಯಕ್ರಮದಲ್ಲಿ ಇರ್ತೀರಾ, ಎಲ್ಲರಿಗೂ ತೊಂದರೆ ಆಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡೇ ನಾವು ಹೇಳೋದು. ಸುಮ್ಮ ಸುಮ್ಮನೆ ಅನಾವಶ್ಯಕ ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಮೇಲೆ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ. ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಾ, ನಾವು ನಿಮಗೆ ಆ ಸಹಕಾರಕ್ಕೆ ನಾವು ನಿಮ್ಮ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಯಾವುದೇ ಕಾರ್ಯಕ್ರಮಗಳಿಗೂ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಪವರ್ಸ್ ಇದೆ ಅದನ್ನು ನಾವು ಉಪಯೋಗ ಮಾಡಿ ಆ ಪವರ್ಸ್ ಮೀರಿನೂ ಕೆಲಸ ಮಾಡಿಕೊಟ್ಟಿದ್ದೀವಿ. ನಮ್ಮ ಪವರ್ಸನ್ನು ಮೇಲೆ ಒಂದು ಇಲಾಖೆ ನಮ್ಮ ಇಲಾಖೆ ಮೇಲೆ ಏನು ಆದೇಶಗಳು ಬರ್ತದೆ ಅದಕ್ಕೂ ನಾವು ಭದ್ರಾಗಿರಬೇಕು. ಅಮ್ಮನವರು ಹೇಳಿದ್ರು ಅವತ್ತು ಸಾಮೂಹಿಕ ಗಣಪತಿಗೆ ಅವಕಾಶ ಮಾಡಿಕೊಟ್ರು, DJ ಕೊಟ್ಟರು, ನಮ್ಮ ಟಿಪ್ಪು ಜಯಂತಿ ಕೊಟ್ಟಿಲ್ಲ ಅಂತ. ನಮಗೂ ನೋವಿದೆ, ಅದ್ರ ಬಗ್ಗೆ ನಾನು ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೂ ನೋವಿದೆ, ಗಣಪತಿಗೆ ಬಿಟ್ಟಿದ್ದೀವಿ ಪಾಪ ಅವ್ರಿಗೆ ಬಿಟ್ಟಿಲ್ಲ ಅಂತ ನಮಗೂ ನೋವಿದೆ. ಎಲ್ಲ ನಮ್ಮ ಹಿಂದೂ ಮುಖಂಡರು ಎಲ್ಲರೂ ಅದ್ರ ಬಗ್ಗೆ ಏನು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ ಸರ್ಕಾರದ ಒಂದು ಮಟ್ಟದಲ್ಲಿ ಟಿಪ್ಪು ಜಯಂತಿ ನಡೆಯುತ್ತೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಒಂದು ಇದಕ್ಕೋಸ್ಕರ ನಾವು ಅದನ್ನು ಅವಕಾಶ ಮಾಡಿಕೊಡೋಕ್ಕಾಗಲಿಲ್ಲ. ಅದಕ್ಕೆ ಬಗ್ಗೆ ತಾವೇನು ಅನ್ಯತ ಭಾವಿಸೋದಿಲ್ಲ, ಅದೇನಂದ್ರೆ ಮಾಡಿಕೊಡ್ತೀವಿ. ಈ ಒಂದು ಸಭೆಗೆ ತಾವೆಲ್ಲ ಗೌರಿ ಗ್ರಹಿಸಬಹುದು. ಒಂದು ಪೀಸ್ ಮೀಟಿಂಗ್ ಅಂತ ಕರೆದಿದ್ರೆ ಇದು ಹೋದ ಸರಿನೂ ನಾವು ಈ ಪೀಸ್ ಮೀಟಿಂಗ್ಗೆ ಹಾಜರಾಗಿದ್ವಿ. ಎಲ್ಲ 23-24 ಗಣೇಶನು ಸೇರಿ ಒಂದೇ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡಿದ್ರು. ಆದರೆ ಇವತ್ತು ಮಂಜು ಹೇಳಿದಂಗೆ ಒಂದ್ ಕಣ್ಣಲ್ಲಿ ಸುಣ್ಣ ಒಂದ್ ಕಣ್ಣಲ್ಲಿ ಬೆಣ್ಣು ಅಂತ ಇದು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಹೋದ ಸರಿ ಗಣೇಶ ಹಬ್ಬಕ್ಕೆ DJ ಕೊಟ್ಟು ಟಿಪ್ಪು ಜಯಂತಿಗೆ DJ ಕೊಟ್ಟಿಲ್ಲ. ಹಿಂದೂ ಜನ ಇವತ್ತು ನೋಡಿರ್ತೂ ಕೊಡಿ ಅವ್ರು ನಾವು ಇದು ಗಣೇಶಿಗೆ DJ ತಗೊಂಡಿದ್ವಿ ಟಿಪ್ಪು ಜಯಂತಿಗೂ ಕೊಡಿ ಅಂತ ಹಿಂದೂ ಜನ ಹೇಳಿದ್ರು. ಪೊಲೀಸ್ನವರು ಬೇಡ ಆದ್ರು. ಈ ಪೊಲೀಸ್ನವರ ನಮ್ಗೆ ಮಧ್ಯದಲ್ಲಿ ನಾವು ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಹಿಂದೂ ಜನ ಬರ್ರಿ ಅಂತ, ಮುಸ್ಲಿಮ್ಸು ಸ್ವಾಗತ ಮಾಡ್ತಾ ಇದ್ದಾರೆ ಹಿಂದೂ ಜನಕ್ಕೆ ಬರ್ರಿ ನಮ್ಮ ರೋಡಿಗೆ ಗಣೇಶಿಗೆ ತಗೊಂಡ್ ಬರ್ರಿ ಟಿಪ್ಪು ಜಯಂತಿಗೂ DJ ಕೊಡಿ ಅಂತ ಹಿಂದೂ ಜನ ಹೇಳಿದ್ರು. ಪೊಲೀಸ್ನವರು ಅವಾಯ್ಡ್ ಮಾಡ್ತಾ ಇದಾರೆ. ಅದಕ್ಕೆ ಮಂಜು ಹೇಳಿದಂಗೆ ಒಂದ್ ಕಣ್ಣಲ್ಲಿ ಸುಣ್ಣ ಒಂದ್ ಕಣ್ಣಲ್ಲಿ ಬೆಣ್ಣು ಬೇಡ. ಇಬ್ಬರಿಗೆ ನಾವು ಸ್ವಾರ್ಥದಿಂದ ರೈತಾ ಇದೀವಿ. ಯಾವ್ದು ಗಲಾಟೆ ಗದ್ಲೆ ಆದ್ರೆ ಅದ್ ನಿಲ್ಸಿ, ಯಾವ್ದು ಇಲ್ಲಿತ್ತು ಸುಮ್ಮನೆ ಅದೇ ಒಂದ್ ದೊಡ್ಡ ವಿಷಯ ಮಾಡ್ಕೊಂಡು ಹೋಗೋದು ಬೇಡ. ಇವರು ಅಣ್ಣ ತಂದಂಗೆ ಎಲ್ಲಾ ಹಬ್ಬಗಳು ಅಣ್ಣ ತಂದಂಗೆ ಆಚರಿಸೋಣ ಹೋಗೋಣ ಅಂತ ಹೇಳಿ ನಂಗೆ ಅವಕಾಶ ಮಾಡ್ಕೊಟ್ಟು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು. ಧನ್ಯವಾದ. ನಾವು 30 ದಿನ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಈ ಸಾರಿ ನಾವು 11 ದಿವಸ ಇಳಿಸಿದೀವಿ. ಕಾರಣ ಅಂದ್ರೆ ನಗರದ ಎಲ್ಲ ಬಡಾವಣೆಗಳ ಗಣೇಶ ಇಡೋವಂಥ ಸಮಿತಿಯವರು ಬಂದು ನಮಗೆ ಕೇಳ್ಕೊಂಡ್ರು. ಯಾಕೆಂದರೆ ಅವರು ಎಲ್ಲ 30 ದಿವಸ ಇಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಬಿಡೋವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವು ಅವ್ರಿಗೆ ಇದು ಮಾಡ್ಕೊಂಡ್ವಿ. ಹಾಗಾಗಿ ನಾವು ಈಗ ಈ ಸಾರಿ 11 ದಿವಸಕ್ಕೆ ನಿಶ್ಚಯ ಮಾಡಿದ್ದೀವಿ. ನಾವು 11 ದಿವಸಕ್ಕೆ ಪ್ರೋಗ್ರಾಮ್ ಆಗಲೇ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಈ ಸಾರಿ ಎಲ್ಲ ಸಾಮೂಹಿಕವಾಗಿ ಬಿಡಬೇಕು ಅಂತ ಒಂದು ಯೋಚನೆ ಮಾಡಿದ್ವಿ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕಾಗಿ ನಮ್ಮ ಕರೆ. ಮತ್ತು ಈ ಸಾರಿ ನಾವು ಕಳೆದ ಸಾರಿಯಂತೆ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಅಂತ ಕಳೆದ ಸಾರಿಗಿನ ಹೆಚ್ಚಿಗೆ ಅಂದರೆ ಈ ಸರಿ ಪ್ರತಿ ವರ್ಷ ನಮ್ಮ ದೊಡ್ಡ ಗಣಪತಿ ಮಂಡಳಿ ಇದೆ, ಅದು 31 ದಿವಸ ಇಡೋರು. ಅದು ಕೂಡ 11 ದಿವಸಕ್ಕೆ ಇಡಬೇಕು ಅಂತ ಒಂದು ಎಲ್ಲರೂ ಸೇರಿ ಶಿರಾ ನಗರದ ಎಲ್ಲ ಜನ ಸೇರಿ ಒಂದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಸ್ಥಳೀಯ ಶಾಸಕರು ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ ನಾಳೆ ಏನೋ DC ಮೀಟಿಂಗ್ ಇದೆ ಅಂದರು. ಅದರಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಗಣಪತಿ ಮಂಡಳಿ ಎಲ್ಲಿ ರಷ್ಯನ್ ಹೋಗೋದೋ ಅಲ್ಲಿ ಹೋಗ್ಲಿಕ್ಕೆ ಎಲ್ಲರೂ ಕೂಡ ನೀವೆಲ್ಲ ಸೇರಿ DC ಸಭೆಯಲ್ಲಿ ಪರ್ಮಿಷನ್ ತಗೋಬೇಕು ಅಂತ ನಮ್ಮ ಸ್ಥಳೀಯ ಶಾಸಕರಾದ ಸತ್ಯನಾರಾಯಣ ಕೂಡ ವಿನಂತಿ ಮಾಡ್ಕಂತ
ಈ ಒಂದು ಎಲ್ಲ ಶಿರಾ ನಗರದ ಪರವಾಗಿ ನಾನು ಅದ್ರ ಕೇಳ್ಕೊತೀನಿ. ಕರಾಟೆ ಅಕಾಡೆಮಿ ಶಿರಾ ಇವರ ವತಿಯಿಂದ ಉಚಿತ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿಯನ್ನು ಆಯೋಜಿಸಲಾಗಿತ್ತು. ಇಂದು ದಿನಾಂಕ 11/9/2018 ಶಿರಾ ನಗರದ ಶ್ರೀ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಶಿರಾ ನಗರದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸ್ವಯಂ ರಕ್ಷಣೆ ಕೌಶಲ್ಯ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್ ಕಲ್ಕೆರೆ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್, ಶಿರಾ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ಗೌಡ ಹಾಗೂ ಇನ್ನಿತರರು ಹಾಜರಿದ್ದು ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟರು. ಶಿಕ್ಷಣೆಯನ್ನು ಪಡ್ಕೊಂಡ್ಲಿ, ಇದರಿಂದ ಕರಾಟೆ ಕಲ್ತ್ಬಿಟ್ಟು ಅನ್ನೋ ಒಂದು ಭಾವದಿಂದ ನಮ್ಮ ಇಲ್ಲಿ ತಾಲೂಕಲ್ಲಿ ಕರಾಟೆ ಕ್ಲಾಸ್ ಮಾಸ್ಟರ್ ಅವ್ರನ್ನ ಅಷ್ಟು ದೂರದಿಂದ ಕರ್ಕೊಂಡು ನಮ್ಮ ತಾಲೂಕಲ್ಲಿರೋ ಹೆಣ್ಮಕ್ಳು ಒಳ್ಳೆದಾಗಿ ಹೆಣ್ಮಕ್ಳು ನಮ್ಮ ಹಳ್ಳಿ ಕಡೆಯಿಂದ ಓದ್ಬಿಟ್ಟು ಬೆಂಗಳೂರು ಕಡೆ ಔಟ್ ಆಫ್ ಸ್ಟೇಟ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅವಾಗ ಅವು ತಮ್ಮ ತಮ್ಮ ಸ್ವಯಂ ರಕ್ಷಣೆ ಕರಾಟೆ ಕಾರ್ಯಕ್ರಮ ಒಳ್ಳೆದಾಗಿ ಧೈರ್ಯ ಮತ್ತು ಪಡೀತಾರೆ ಫಿಟ್ನೆಸ್ ಅನ್ನು ಬಾಡಿ ಫಿಟ್ನೆಸ್ ಧೈರ್ಯವನ್ನು ಪಡೀತಾರೆ ಅಷ್ಟೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿರೋ ಎಲ್ಲ ಹೆಣ್ಮಕ್ಳು ಇಲ್ಲಿ ಕೇಳಿ, ನೀವು ಹೇಳಬೇಕಾದ್ರೆ ಬೇಜು ಹೇಳಿಬಾರ್ದು. ಅದಕ್ಕೂ ಆಗ್ತಾ ಇಲ್ಲ, ಕ್ಲೋಸ್ ಇದ್ದಾನೆ ಅದಕ್ಕೂ ಆಗ್ತಾ ಇಲ್ಲ. ಹೇಳಿ ಹಾಗೇನ್ ಮಾಡೋದು, ಇಲ್ಲಿ ಇಟ್ಕೊಂಡಿರಲ್ಲ ಹಿಪ್ಪನ್ನು ಹಿಂದೆ ತೆಗೆದು ಸಿಂಪಲ್ ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಸಿಆರ್ಪಿಎಫ್ನ ಕರಾಟೆ ಕೋಚ್ ಆದಂತಹ ಮಾಲ್ತೇಶ್ ಅವರು ಆಗಮಿಸಿದ್ದರು. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ನ ಎಕ್ಸ್ ಕಮಾಂಡೋ ಆದಂತಹ ದೇವ್ರವರು ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಹಂಚಿಕೊಂಡರು. ನಾನು ಮೊದಲಿಂದ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ನಡೆಸಬೇಕು ಅಂತ. ನಮ್ಮ ಕರ್ನಾಟಕದಲ್ಲಿ ಆಗಲಿ ಯಾವುದೇ ಸ್ಟೇಟಲ್ಲಾಗಲಿ ಹೆಣ್ಣು ಮಕ್ಕಳ ಮೇಲೆ ತುಂಬ ಹರಾಸ್ಮೆಂಟ್, ಮನೆ ಪರಿವಾರದಲ್ಲಿ ಕುಟುಂಬದಲ್ಲಿ ಹೊಡೆಯುವಂಥದ್ದು ಇದೆಲ್ಲ ತುಂಬ ಆಗ್ತದೆ. ನಮ್ಮ ಹೆಣ್ಮಕ್ಳಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಅದು ತಿಳುವಳಿಕೆ ಬರಬೇಕು ಇವರಿಗೆ. ಅವಳು ಅವೇರ್ನೆಸ್ ಬಗ್ಗೆ ಹೇಳ್ಕೊಡ್ಬೇಕು. ಓಡಾಡೋದು ಹೆಂಗೆ, ನೀವು ಆ ಕಾಲ ಎಲ್ಲ ತಲೆ ಬಗ್ಗಿಸ್ಕೊಂಡೇ ಓಡಾಡೋಂಥ ಕಾಲ ಇಲ್ಲ ಇದು. ಸಮಯ ಸಂದರ್ಭ ನೀವು ಹಿಂತಿರುಗಿ ಬೀಳಬೇಕಾಗತ್ತೆ, ನೀವು ನಿಮ್ಮನ್ನು ತಪ್ಪಿಸ್ಕೊಬೇಕು ಅಂತ ಇವರಿಗೆ ಸಿಚುವೇಶನಲ್ ಅವೇರ್ನೆಸ್ಸು, ಫಿಸಿಕಲ್ ಫಿಟ್ನೆಸ್ಸು, ಸೆಲ್ಫ್ ಡಿಫೆನ್ಸು. ಸೆಲ್ಫ್ ಡಿಫೆನ್ಸ್ ಅಂದರೆ ಮೇನ್ ಅಗ್ರೆಷನ್, ಅಗ್ರೆಷನ್, ಡಿಟರ್ಮಿನೇಷನ್, ಪರ್ಸಿಸ್ಟೆನ್ಸ್, ಇದು ಮೂರು ಇದ್ರೆ ಅವ್ರು ಯಾವ ರೀತಿಯಾದ್ರೂ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಸ್ಥಿತಿ. ಅದನ್ನ ನಾನು ಕಲಿಸ್ಬೇಕಂತ ಮೊದಲಿಂದ ನನ್ನ ಮನಸ್ಸಲ್ಲಿತ್ತು. ಅದಕ್ಕೂ ಇವತ್ತು ಈ ದಿನ ನನಗೆ ಸ್ವಲ್ಪ ಮಾಲ್ತೇಶ್ ಅವರು ಇದು ಕೊಟ್ಟರು, ಚಾನ್ಸ್ ಕೊಟ್ಟರು, ಕರೆದ್ರು ನನ್ನ. ನಾನು ಅವ್ರಿಗೆ ತುಂಬ ಚಿರಋಣಿ. ನಮ್ಮ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಬಗ್ಗೆ, ಅವೇರ್ನೆಸ್ ಬಗ್ಗೆ, ನಿಮ್ಮ ಆಗ್ತಾ ಇರೋ ತೊಂದರೆ ನೀವು ಹೇಗೆ ದೂರ ಮಾಡ್ಕೋಬೋದು ಆದಷ್ಟು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯೊಬ್ಬಳ ಅನಿಸಿಕೆ ಇಲ್ಲಿದೆ ನೋಡಿ. ಒಬ್ಬರೇ ಒಂಟಿಯಾಗಿ ಓಡಾಡಕ್ಕಾಗಲ್ಲ, ಮತ್ತೆ ಯಾವ ತರ ಇತ್ತು ಒಂಟಿ ನಿನ್ನು ಓಡಾಡಬಾರ್ದು ಹೊರಗಡೆ ಬರಬಾರ್ದು ಅನ್ನೋ ತರ. ಇವಾಗ್ಲೂ ಮರೆ ನಮಗೆ ಸ್ವತಂತ್ರ ಸಿಕ್ಕಿದೆ, ಒಂಟಿಯನ್ನು ಹೊರಗಡೆ ಓಡಾಡ್ಬೋದು. ಆದ್ರೆ ಇವಾಗ ಏನಾಗುತ್ತೆ ಅಂದ್ರೆ ನಾವು ಓಡಾಡಕ್ ಆಗ್ತಾ ಇಲ್ಲ, ಏನೇ ಎಷ್ಟೋ ತೊಂದರೆಗಳನ್ನ ನಾವು ಫೇಸ್ ಮಾಡ್ತಾ ಇದೀವಿ. ಒಬ್ಬರೇ ರೋಡಲ್ಲಿ ಓಡಾಡಕ್ಕಾಗಲ್ಲ, ಯಾರಾದ್ರೂ ನಮಗೆ ಸಪೋರ್ಟಿಗೆ ಬೇಕು ಅಂತ ಕೇಳ್ತಾ ಇದೀವಿ. ಆದ್ರೆ ಈ ಕರಾಟೆನ ನಮ್ಮ ಸ್ಕೂಲ್ಗಳಿಗೆ ಬಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಬಂದು ಕಲಿಸೋದ್ರಿಂದ ನಾವು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು. ಯಾವುದೇ ರೀತಿ ಅಪಾಯ ಬಂದ್ರೂ ನಮಗೆ ನಾವೇ ಪ್ರೊಟೆಕ್ಟ್ ಮಾಡ್ಕೋಬಹುದು. ನಮ್ಮ ಸಪೋರ್ಟಿಗೆ ಯಾರು ಬರ್ದೇ ಇದ್ರು ನಮ್ಮೆಟ್ಟಿಗೆ ನಾವೇ ಎಲ್ಲ ನಾವು ಏನು ಯಾವುದೇ
ರೀತಿ ಅಪಾಯ ಬಂದ್ರೂ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ನಮ್ಮನ್ನ ನಾವು. ಆಮೇಲೆ ಯಾರ್ದು ಸಪೋರ್ಟ್, ನಾವು ಯಾರ ಮೇಲೆ ಡಿಪೆಂಡ್ ಆಗೋ ಹಾಗಿಲ್ಲ. ಇಂಡಿಪೆಂಡೆಂಟ್ ಆಗಿ ನಾವು ಎಲ್ಲಿ ಬೇಕಾದ್ರೂ ಈ ತರ ಕರೆಂಟೆ ಕೊಡೋದ್ರಿಂದ ಇಡೀ ನೈಟ್ ಫುಲ್ಲು ನಾವು ಹೊರಗಡೆ ಓಡಾಡ್ಬೋದು. ಇವಾಗ ಹೆಣ್ಮಕ್ಳು ಎಷ್ಟೋ ರೀತಿ ಎಲ್ಲ ಇದರಲ್ಲೂ ಎಲ್ಲ ಫೀಲ್ಡಲ್ಲೂ ಮುಂದುವರೆದಿದ್ದಾರೆ. ಆದ್ರೆ ಇದು ನಮ್ಗೆ ತುಂಬಾ ಕಷ್ಟ, ಏನಂದ್ರೆ ಹೊರಗಡೆ ಓಡಾಡೋದು, ಒಬ್ಬರೇ ಓಡಾಡೋದು ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ಯಾರದೇ ಯಾವುದೇ ರೀತಿ ಎಲ್ಲ ಯಾರ ಮೇಲೆ ಡಿಪೆಂಡ್ ಆಗ್ತದೆ. ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವೇಕಾನಂದ ಚಿಕಾಗೋ ಭಾಷಣದ 125ನೇ ವರ್ಷದ ಸ್ಮರಣೆ ಕಾರ್ಯಕ್ರಮ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ಟಣದಲ್ಲಿ ಇಂದು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪಶ್ಚಿಮ ದೇಶಗಳಿಗೆ ಭಾರತೀಯ ತತ್ವ ಮತ್ತು ವೇದಾಂತಗಳನ್ನು ಪರಿಚಯಿಸಲು ಕಾರಣವಾದ ಮೂಲಬಿಂದು ಚಿಕಾಗೋ ಭಾಷಣ ಕಾರಣವಾಯಿತು ಎಂದು ಡಾ ಭಾನುಪ್ರಕಾಶ್ ತಿಳಿಸಿದರು. ಪ್ರೊಫೆಸರ್ ಮೋಹನ್ ರವರು ಮಾತನಾಡಿ, ಅಂತರಂಗದ ಪುಸ್ತಕವು ತೆರೆಯದ ಹೊರತು ಬಹಿರಂಗದ ಪುಸ್ತಕದ ಯಾವುದೇ ಪ್ರಯೋಜನಕ್ಕೆ ಬಾರದು ಎಂಬ ವಿವೇಕಾನಂದರ ಮಾತನ್ನು ವಿಶ್ಲೇಷಿಸಿದರು. ಡಾಕ್ಟರ್ ಯೇಸುದಾಸ್ ರವರು ಮಾತನಾಡಿ, ವಿವೇಕಾನಂದರು ಬೋಧಿಸಿದ ಧರ್ಮ ಸಮನ್ವಯದ ಅವಶ್ಯಕತೆಯನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿವೇಕಾನಂದರ ಚಿಕಾಗೋ ಭಾಷಣದ ಧ್ವನಿ ಮುದ್ರಿಕೆಯನ್ನು ಪ್ರಸಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ತಾರಾ ಜಯಲಕ್ಷ್ಮಿ, ಪ್ರೊಫೆಸರ್ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಗಂಗಾಧರ್ ರವರು ಕಾರ್ಯಕ್ರಮ ನಿರೂಪಿಸಿದರು. ಭೂಮಿಯನ್ನು ವಿಷದಿಂದ ಚುಂಬಿಸಿರುವುದನ್ನು ವಿಷಾದದಿಂದ ನೆನೆಯುತ್ತಾರೆ. ಮಾನವನ ಏಕತೆ ಒಂದೇ ಧರ್ಮದ ದಿಗ್ವಿಜಯದಿಂದ ಸಾಧ್ಯವಿಲ್ಲ. ಮನುಷ್ಯನ ಶಾಂತಿ ನೆಮ್ಮದಿಗಳಿಗೆ ಸಾಮರಸ್ಯವೇ ಏಕೈಕ ಸಾಧನ ಎಂಬುದನ್ನು ಒತ್ತಿ ಹೇಳುತ್ತಾರೆ. ಅವರು ಭಾಷಣವನ್ನು ಆರಂಭಿಸಿದ ರೀತಿಯು ಅವರು ಪ್ರತಿಪಾದಿಸಿದ ವಿಶ್ವ ಭ್ರಾತೃತ್ವದ ಆದರ್ಶಕ್ಕೆ ಅನುರೂಪವಾಗಿತ್ತು. ಸಾಮರಸ್ಯ, ಭ್ರಾತೃತ್ವ, ಯುವಶಕ್ತಿಯ ಸದ್ಬಳಕೆ, ಆಧ್ಯಾತ್ಮಿಕ ಜಾಗೃತಿಗಳ ಕುರಿತು ಚಿಂತನೆಗಳನ್ನು ಅವರು ಮಂಡಿಸಿ ಎಲ್ಲರ ಮನೆಗೆದ್ದು ವಿಶ್ವ ವಿಜೇತರಾದದ್ದು ಇತಿಹಾಸ. ಹಾಗಾಗಿ ಎಲ್ಲದಕ್ಕೂ ಅವರ ಚಿಕಾಗೋ ಭಾಷಣ ಒಂದು ಮೂಲ ಬಿಂದು. ಅವರ ನಂತರ ಭಾರತ ಅವರಿಂದಲೇ ವಿವೇಕ ಹಾಗೂ ಆನಂದದ ದಾರಿಗಳನ್ನು ಕಂಡುಕೊಂಡಿದೆ. ಹಾಗಾಗಿ ವಿವೇಕ ಮತ್ತು ಆನಂದ. ನಂತರ ನಡೆದ ಸ್ವತಂತ್ರ ಚಳವಳಿಯಲ್ಲೂ ಅವರು ಪ್ರತಿಪಾದಿಸಿದ ದಿಟ್ಟತನದ ನೆಲೆ ಪ್ರತಿಫಲಿಸಿತು. ನಮ್ಮ ಅನೇಕ ಸಾಮಾಜಿಕ ರಾಜಕೀಯ ನೇತಾರರು, ಮುತ್ಸದ್ದಿಗಳು ವಿವೇಕಾನಂದರನ್ನು ಪೂರ್ತಿಯಿಂದ ಅಂಗೀಕರಿಸಿ ಸಮಾಜವನ್ನು ಔನ್ನತ್ಯ ಜನತೆಗೆ ಒಯ್ದರು. ಅವರ ವ್ಯಕ್ತಿತ್ವದ ಘನತೆ ಆದರ್ಶಗಳು ನಮ್ಮನ್ನು ಮುನ್ನಡೆಸುವ ತೋರು ದೀಪಗಳಾದವು. ಅವರ ಬೋಧನೆಗಳು ಸಾರ್ವಕಾಲಿಕವಾದ ಗುಣಗಳನ್ನು ಹೊಂದಿರುವುದರಿಂದ ಇಂದಿಗೂ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.